ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲಿ ನಾನು ಸೌಮ್ಯ ವೆಲ್ ವೀಕ್ಷಕರೆ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಪ್ರೇಮ ಕವಿ ಕೆ ಕಲ್ಯಾಣ್ ದಾಂಪತ್ಯದಲ್ಲಿ ಕಲಹ ಅಂತ್ಯ ಕಂಡಿಲ್ಲ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮದ ಕಣ್ ತಪ್ಪಿಸಿ ಕೆ ಕಲ್ಯಾಣ್ ಪತ್ನಿ ಅಶ್ವಿನಿ ಹೋದ್ರು ಠಾಣೆ ಹಿಂಬಾಗಿಲಿನಿಂದ ಅಶ್ವಿನಿಯನ್ನ ಪೊಲೀಸರು ಕಳುಹಿಸಿದ್ದಾರೆ ನಿನ್ನೆ ಮತ್ತು ಇಂದು ಎರಡು ದಿನ ಠಾಣೆಯಲ್ಲಿ ಕೌನ್ಸೆಲಿಂಗ್ ಮಾಡಲಾಗಿತ್ತು ಆದರೆ ಯಾವುದೇ ತಾರ್ಕಿಕ ಅಂತ್ಯ ಕಾಣದೆ ದಂಪತಿ ಮಧ್ಯದ ಕಲಹ ಮುಂದುವರೆದಿದೆ ಇದಕ್ಕೂ ಮುನ್ನ ಎರಡೂ ಕುಟುಂಬದವರು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಂಧಾನ ಸಭೆ ನಡೆಸಿದ್ರು ಸಂಜೆ ವೇಳೆಗೆ ಎಲ್ಲವೂ ಸರಿ ಹೋಗಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ಮತ್ತದೆ ರಾಗ ಎಂಬಂತಾಗಿದೆ ಕಲ್ಯಾಣ್ ಅಶ್ವಿನಿ ದಂಪತಿ ಕಲಹ ಇದೇ ಮೊದಲಲ್ಲ ಜೂನ್ 26 ರಂದು ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಕೆ ಕಲ್ಯಾಣ್ ವಿರುದ್ಧ ಪತ್ನಿ ದೂರು ದಾಖಲಿಸಿದ್ರು ಮನೆಯಲ್ಲಿ ತಂದೆ ತಾಯಿ ಅಕ್ಕನ ಅಕ್ಕ ಸಂಬಂಧಿಕರ ಜೊತೆ ಇರುವಾಗ ಪೊಲೀಸ್ ಅಂತ ಹೇಳಿಕೊಂಡು ಸಮವಸ್ತ್ರವಿಲ್ಲದೆ ಬಂದು ಮನೆಯ ಸದಸ್ಯರನ್ನ ಬಂಧಿಸಿಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ ಈ ಎಲ್ಲಾ ಕೃತ್ಯಗಳ ಹಿಂದೆ ನನ್ನ ಪತಿ ಕೆ ಕಲ್ಯಾಣ್ ಕೈವಾಡವಿದೆ ಅಂತ ಅಶ್ವಿನಿ ದೂರು ದಾಖಲಿಸಿದ್ದಾರೆ ಚಿತ್ರ ಸಾಹಿತಿ ಕೆ ಕಲ್ಯಾಣ್ ದಾಂಪತ್ಯದಲ್ಲಿನ ಬಿರುಕಿನ ಬಗ್ಗೆ ಕಲ್ಯಾಣ್ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಶಿವಾನಂದ ವಾಡಿ ಎಂಬಾತ ಪೂಜೆ ಮತ್ತು ವಶೀಕರಣಗಳ ಮೂಲಕ ತಮ್ಮ ಪತ್ನಿ ಮತ್ತು ಆಕೆಯ ತಂದೆ ತಾಯಿಯನ್ನ ವಂಚಿಸಿ ಹಣ ಮತ್ತು ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತ ಆರೋಪಿಸಿದ್ರು ನಾನು ನನ್ನ ಪತ್ನಿ ಚೆನ್ನಾಗಿಯೇ ಇದ್ದೆವು ನಮ್ಮ ಮನೆಗೆ ಗಂಗಾ ಕುಲಕರ್ಣಿ ಎಂಬವರು ಅಡುಗೆ ಕೆಲಸಕ್ಕೆ ಬಂದಾಗಿನಿಂದಲೋ ಸಮಸ್ಯೆಗಳು ಆರಂಭವಾದವು ದಿನೇ ದಿನೇ ನನ್ನ ಪತ್ನಿ ಮಂಕಾದ್ಲು ಬೆಳಗಾವಿಯ ತಂದೆ ತಾಯಿ ಮನೆಗೆ ಬಂದಿದ್ದ ಅಶ್ವಿನಿ ವಾಪಸ್ ಬರಲಿಲ್ಲ गंगा कुलकर्णी मन पूजे नड़ीता नन्न पत्नी मांगल्य कालुग्रह पत्नी अपरिचितनते नोड़ शुरु पूजे वशीकरण आस्ती हण पड़को वंचिसिद्दारे अंत कल्याण नानू पत्नी इब्बरू वंदागुत्तेवे विश्वास इदे अंत कल्याण ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ನಾನು ನನ್ನ ಹೆಂಡತಿ ಚೆನ್ನಾಗಿದ್ದೀವಿ ನಮ್ಮಲ್ಲಿ ಯಾವ ಗೊಂದಲಗಳು ನಮ್ಮಿಬ್ಬರಲ್ಲಿ ಪರಸ್ಪರ ಯಾವ ಗೊಂದಲಗಳು ಇಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸ ಮಾಡಬೇಕು ವಾಸ್ತವ್ಯ ಮಾಡಬೇಕು ಅಂತ ನಿರ್ಧಾರ ಮಾಡಿ ಒಟ್ಟಿಗೆ ಇದ್ವಿ ದೇವರ ಮನೆಯಲ್ಲಿ ಕೂತ್ಕೊಂಡು ಒಂದಷ್ಟು ನಿಂಬೆ ಹಣ್ಣುಗಳನ್ನು ಇಟ್ಕೊಂಡು ಗಂಧದ ಕಡ್ಡಿ ಎಲ್ಲ ಹಚ್ಚಿಕೊಂಡು ಪೂಜೆ ಮಾಡೋಕೆ ಶುರು ಮಾಡೋದು ಬೆಳಗ್ಗೆ 3 ಗಂಟೆ ತನಕ ಕಲ್ಚರಲ್ ಆರ್ಥೋಡಾಕ್ಸ್ ಹೆಣ್ಣುಮಗಳು ನನ್ನ ಹೆಂಡತಿ ಮಾಂಗಲ್ಯ ಕಿತ್ತಾಕಿ ಕಾಲುಂಗುರ ಕಿತ್ತಾಕಿ ಯಾವುದೋ ವಿಚಿತ್ರ ಕುಂಕುಮಗಳನ್ನ ಹಚ್ಚಿಕೊಂಡು ವಿಚಿತ್ರವಾಗಿ ಆಡ್ತಾರೆ ಅಂತಂದಾಗ ಸಂ ಕ್ರಿಯೆಗಳು ನಡೆದಿದೆ ಅಂತ ಅದು ಬ್ಲಾಕ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ರೆಡ್ ಮ್ಯಾಜಿಕ್ ನನಗೆ ಗೊತ್ತಿಲ್ಲ ಸಂ ಕ್ರಿಯೆಗಳು ನಡೆದಿರುತ್ತೆ ನನ್ನ ಪತ್ನಿ ಅಕೌಂಟ್ ಇಂದ ಏಕಾಏಕಿ ಟ್ರಾನ್ಸ್‌ಫರ್ ಆಗಿದೆ 170,000 ಚಿಲ್ಲರೆ ಶಿವಾನಂದ ವಾಲಿ ಹೆಸರು ಟ್ರಾನ್ಸ್‌ಫರ್ ಆಗಿದೆ ವಿಚಾರಿಸಿ ಚೆಕ್ ಮಾಡಿದಾಗ ಬೆಳಗಾವಿನಲ್ಲಿ ಇರತಕ್ಕಂತ ನನ್ನ ಅತ್ತೆ ಮಾವನವರ ಪ್ರಾಪರ್ಟಿಯನ್ನು ಕೂಡ ಶಿವಾನಂದ ವಾಲಿಗೆ ಟ್ರಾನ್ಸ್‌ಫರ್ ಮಾಡಿದ್ದಾರೆ ಕೆ ಕಲ್ಯಾಣ್ ಕುಟುಂಬ ಕಲಹಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಲ್ಯಾಣ್ ಪತ್ನಿ ಕುಟುಂಬಕ್ಕೆ ಮೋಸ ಮಾಡಿದವರ ಹಿನ್ನೆಲೆ ಬಯಲಾಗಿದೆ ಶಿವಾನಂದ ವಾಲಿ ಜೊತೆ ಸೇರಿ ಮಾತಾ ಮಂತ್ರ ಮಾಡುತ್ತಿದ್ದ ಗಂಗಾ ಕುಲಕರ್ಣಿ ನಿಜ ಹೆಸರು ಜ್ಯೋತಿ ಅನ್ನೋದು ಬಯಲಾಗಿದೆ ಮಾಳಮಡ್ಡಿಯ ಧಾರವಾಡಕರ ಅನ್ನೋರ ಮನೆಯಲ್ಲಿ ಜ್ಯೋತಿ ಕುಲಕರ್ಣಿ ಹೆಸರಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು ಇದೀಗ ಗಂಗಾ ಅಂತ ಹೆಸರು ಬದಲಾಯಿಸಿಕೊಂಡು ಶಿವಾನಂದ ವಾಲಿ ಜೊತೆ ಸೇರಿ ಮಾತಾ ಮಂತ್ರ ಮಾಡುತ್ತಿದ್ದಾಳೆ ಎನ್ನಲಾಗಿದೆ ಗಂಗಾ ಕುಲಕರ್ಣಿ ಕೆಲಸ ಮಾಡುತ್ತಿದ್ದ ಮನೆಯಾಕೆ ವಿಜಯಲಕ್ಷ್ಮಿ ಆಕೆಯ ಮಾತಾ ಮಂತ್ರದ ತಂತ್ರವನ್ನ ಬಿಚ್ಚಿಟ್ಟಿದ್ದಾರೆ ಅವಳ ಮೂಲತ ಹೆಸರು ಜ್ಯೋತಿ ಕುಲಕರ್ಣಿ ಅಂತ ಹೇಳಿ ಅವಳು ಕುಷ್ಟಗಿ ಜೈಲಲ್ಲಿ ಇದ್ಲು 6 ತಿಂಗಳು ಇದ್ದು ಅಲ್ಲಿಂದ ಬೇಲ್ ತಗೊಂಡು ಅವಳು ಕೆಲಸ ಬೇಕು ಅಂತ ನಮ್ಮ ಮನೆಗೆ ಬಂದ್ಲು ನಮ್ಮ ಮನೆಗೆ ಬಂದಾಗ ಅಡಿಗೆ ಕೆಲಸಕ್ಕೆ ನಾವು 5000 ತಿಂಗಳು ಕೊಟ್ಟು ಇಟ್ಕೊಂಡಿದ್ವಿ ಅವಳಿಗೆ ಆವಾಗ ಶಿವಾನಂದ ವಾಲಿ ಅವನು ಬೆಟಿಯಾಕ ಅವಳಿಗೆ ಬರ್ತಿದ್ದ ಆಮೇಲೆ ಸುಮಾರಷ್ಟು ನಮ್ಮ ಮನೆಗೆ ಬಂದ ಮೇಲೆ 2-3 ತಿಂಗಳು ಆದ ಮೇಲೆ ಶಿವಾನಂದ ವಾಲಿ ಜೊತೆ ಜ್ಯೋತಿ ಕುಲಕರ್ಣಿದು ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾಯ್ತು ಆಂಕರ್ ಕಮ್ ನಟಿ ಅನುಶ್ರೀ ಅವರನ್ನ ನಿರ್ಮಾಪಕ ಕೆ ಮಂಜು ನಿರ್ದೇಶಕ ಇಮ್ರಾನ್ ಸರ್ದಾರಿ ಭೇಟಿಯಾಗಿದ್ದಾರೆ ಬಳಿಕ ಮಾತನಾಡಿದ ಕೆ ಮಂಜು ಒಳ್ಳೆಯ ಫಿಶ್ ಊಟ ಮಾಡಿಸಿದ್ರು ಮಂಗಳೂರಿನಿಂದ ತರಿಸಿದ್ರು ಈ ವೇಳೆ ಅವರ ಜೊತೆ ಒಂದಷ್ಟು ಮಾತುಕತೆ ನಡೆಸಿದ್ವಿ ಅನುಶ್ರೀಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರು ನಾನೇನ್ ತಪ್ಪು ಮಾಡಿಲ್ಲ ನಾನು ಹೆದರಿಕೊಳ್ಳೋ ಮಾತೇ ಇಲ್ಲ ಅಂತ ಅನುಶ್ರೀ ನಮ್ಮೊಂದಿಗೆ ಹೇಳಿದ್ದಾರೆ ಅಂತ ಹೇಳಿದ್ರು ಬನ್ನಿ ಆಕ್ಚುಲಿ ನಮ್ಮನೆ ಬನ್ನಿ ಜನ ಹರ್ಕೊಂಡಂತ ಇಲ್ಲ ಸರ್ ನಾಳೆ ಬರ್ತೀನಿ ಇವಾಗಿನ್ನು ಫ್ರೆಶ್ ಎಲ್ಲ ಆಗಬೇಕು ಫಿಶ್ ಎಲ್ಲ ಊರಿಂದ ತಂದಿದ್ದಾರೆ ಕಸಿನ್ ಬಂದಿದ್ದಾರೆ ಊರಿಂದ ಊಟ ತಂದೆ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ರು ಒಳ್ಳೆ ಪಾಂಪ್ಲೆಟ್ಟು ಪ್ರಾನ್ ಪ್ರೇ ಕೊಟ್ಟರು ತಿಂದು ಖುಷಿಯಾಯಿತು ಆಮೇಲೆ ಹೇಳ್ದು ಏನಾರು ಕಷ್ಟ ಆದರೆ ದಯವಿಟ್ಟು ಹೇಳಿ ಸ್ಪಂದಿಸೋಣ ಯಾಕೆಂದರೆ ಇದು ಅಂದರೆ ಎಲ್ಲರೂ ಸ್ವಲ್ಪ ಭಯ ಬೀಳ್ತಾರೆ ನಮ್ಮ ಜನನೇ ಇರುತ್ತೆ ಅದಕ್ಕೆ ಹೇಳಿದೆ ಆ ಥರದ ಯಾವೂ ಇಲ್ಲ ಸರ್ ತಪ್ಪು ಮಾಡಿದ್ರೆ ನಾವು ಇನ್ನೊಬ್ಬರ ಬಗ್ಗೆ ಹೇಳ್ಸ್ಕೊಂಡು ನಾವು ಕತ್ತು ಬಗ್ಸೋಕ್ಕೆ ಇಷ್ಟ ಇಲ್ಲ ನಾವು ಅವ್ರಿಗೆ ತಪ್ಪು ಮಾಡಿಲ್ಲ ಕಾನೂನು ಪ್ರಕಾರ ನಾವಿದ್ದೀವಿ ತಪ್ಪೇನಿಲ್ಲ ಪಾಪ ಅವ್ರು ಎನ್ಕ್ವೈರಿ ಮಾಡಿದ ಕರ್ಮ ತಿಳ್ಕೊತಾ ಇದ್ದೆ ತಿಳ್ಕೊಳ್ಳಿ ತೊಂದರೆ ಇಲ್ಲ
ಆರ್ಆರ್ ನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರೋ ಡಿಕೆ ರವಿ ಪತ್ನಿ ಕುಸುಮಾ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕುಸುಮಾ ಅಧಿಕೃತವಾಗಿ ಕಾಂಗ್ರೆಸ್ಗೆ ಪ್ರಾಥಮಿಕ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಇನ್ನು ಶೀಘ್ರವೇ ಆರ್ಆರ್ ನಗರ ಕ್ಷೇತ್ರಕ್ಕೆ ಕುಸುಮಾ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ಇದೆ. ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ಬಿಸಿ ಬೆನ್ನಲ್ಲೇ ಶಿರಾದಲ್ಲಿ ಜೆಡಿಎಸ್ಗೆ ಶಾಕ್ ನೀಡಿದೆ ಕಾಂಗ್ರೆಸ್. ಶಿರಾದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜೆಡಿಎಸ್ನ ಕಲ್ಕೆರೆ ರವಿಕುಮಾರ್ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇದರಿಂದ ಕಾಂಗ್ರೆಸ್ ನಿಯೋಜಿತ ಅಭ್ಯರ್ಥಿ ಟಿವಿ ಜಯಚಂದ್ರಗೆ ಮತ್ತಷ್ಟು ಬಲ ಸಿಕ್ಕಿದೆ. ಶಿರಾ ತಾಲೂಕಿನ ಮುಖಂಡರು ಕೂಡ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಇಂದು ಕೆಪಿಸಿಸಿ ಕಚೇರಿಯಲ್ಲಿ 100 ಜನ ಮುಖಂಡರು ಪಕ್ಷ ಸೇರ್ಪಡೆಯಾಗಿದ್ದಾರೆ. ಇವರ ಸೇರ್ಪಡೆ ಪಕ್ಷದ ಶಕ್ತಿ ಮತ್ತಷ್ಟು ಜಾಸ್ತಿ ಮಾಡಿದೆ. ದೆಹಲಿಗೆ ಇಂದು ಅಭ್ಯರ್ಥಿ ಪಟ್ಟಿ ಶಿಫಾರಸು ಮಾಡ್ತೀವಿ, ನಾವು ಯಾರು ಟಿಕೆಟ್ ಕೊಡಲ್ಲ, ನಮ್ಮ ಹೈಕಮಾಂಡ್ ಟಿಕೆಟ್ ಅನೌನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಶಿರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅನೇಕ ಹಿರಿಯ ನಾಯಕರುಗಳನ್ನ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲ ಯಾವ ಕಂಡೀಷನ್ ಇಲ್ಲದೆ ಬಹಳ ಪ್ರಮುಖವಾದಂತ ನಾಯಕರುಗಳು ಇಡೀ ಶಿರಾ ಕ್ಷೇತ್ರದ ವಿಧಾನಸಭೆಗೆ ಚುನಾವಣೆಯಲ್ಲಿ ಬದಲಾವಣೆಯನ್ನ ತರುವಂತ ನಾಯಕರುಗಳನ್ನ ನಮ್ಮ ಸಿದ್ಧಾಂತಗಳಿಗೆ ಒಪ್ಪಿ ಇವತ್ತು ನಮ್ಮ ಪಕ್ಷಕ್ಕೆ ಶಿರಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಟಿಬಿ ಜಯಚಂದ್ರ ಗೆಲುವು ನಿಶ್ಚಿತ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ರಾಜ್ಯದ ಜನ ಯಾರಿಗೂ ಬಹುಮತ ಕೊಡಲಿಲ್ಲ. ಯಡಿಯೂರಪ್ಪ ಅಧಿಕಾರ ದಾಹದಿಂದ 100 ಕೋಟಿ ಖರ್ಚು ಮಾಡಿದ್ರು. ಒಬ್ಬೊಬ್ಬ ಶಾಸಕನಿಗೆ 25 ಕೋಟಿ ಕೊಟ್ಟು ರಾಜೀನಾಮೆ ಕೊಡಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಇನ್ನು ಜೆಡಿಎಸ್ನವರು ಇನ್ನೊಬ್ಬರ ಹೆಗಲ ಮೇಲೆ ಕೂತ್ಕೊಂಡು ಅಧಿಕಾರಕ್ಕೆ ಬರೋರು, ಅವರು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲ್ಲ ಅಂತ ಸಿದ್ದು ವ್ಯಂಗ್ಯವಾಡಿದ್ರು. ಮೊನ್ನೆ ಶಿರಾದಲ್ಲಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರಂತೆ, ಯಾಕೆ ಅಂತ ಪ್ರಶ್ನಿಸಿ ವ್ಯಂಗ್ಯವಾಡಿದ್ರು. ಯಡಿಯೂರಪ್ಪನವರು ಒಂದು ರೀತಿ ಅಧಿಕಾರ ದಾಹದಿಂದ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಒಬ್ಬೊಬ್ಬ ಎಂಎಲ್ಎಗೆ 20-25 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಟ್ಟು 17 ಜನ ಶಾಸಕರನ್ನು ರಾಜೀನಾಮೆ ಕೊಡಿಸಿದರು. ಆ ಮೂಲಕ ಸರ್ಕಾರ ಮಾಡಿದ್ರ ಹೊರತು ಜನರ ಆಶೀರ್ವಾದದಿಂದ ಅವರು ಯಡಿಯೂರಪ್ಪನವರು ಸರ್ಕಾರ ಮಾಡಲಿ. ಪ್ರಜಾಪ್ರಭುತ್ವದಲ್ಲಿ ಸರಳ ಬಹುಮತ ಇರಬೇಕಾಗ್ತದೆ. ಈ ಸರಳ ಬಹುಮತವನ್ನು ವಾಮ ಮಾರ್ಗದಿಂದ ಮಾಡಿಕೊಂಡ್ರು. ಶಿರಾ ಉಪಚುನಾವಣೆಯ ಜೆಡಿಎಸ್ ಟಿಕೆಟ್ಗಾಗಿ ಪೈಪೋಟಿ ಜೋರಾಗಿದೆ. ತುಮಕೂರು ಗ್ರಾಮಾಂತರ ಜೆಡಿಎಸ್ ಶಾಸಕ ಗೌರಿಶಂಕರ್ ತನ್ನ ಸಹೋದರ ವೇಣುಗೋಪಾಲ್ಗೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಿ ಲಾಭಿ ಮಾಡ್ತಾ ಇದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಪದ್ಮನಾಭನಗರದ ಮನೆಯಲ್ಲಿ ಭೇಟಿ ಮಾಡಿದ್ದ ಗೌರಿಶಂಕರ್ ಸಹೋದರ ಪರ ಒತ್ತಡ ಹಾಕಿದ್ದಾರೆ. ಇನ್ನೊಂದೆಡೆ ದಿವಂಗತ ಶಾಸಕ ಸತ್ಯನಾರಾಯಣ ಪುತ್ರ ಸತ್ಯಪ್ರಕಾಶ್ ಕೂಡ ಟಿಕೆಟ್ಗಾಗಿ ಲಾಭಿ ಮಾಡುತ್ತಿದ್ದಾರೆ. ಆದರೆ ಜೆಡಿಎಸ್ ವರಿಷ್ಠರು ಮಾತ್ರ ದಿವಂಗತ ಸತ್ಯನಾರಾಯಣ ಪತ್ನಿ ಮೇಲೆ ಒಲವು ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಸತ್ಯನಾರಾಯಣ್ ಪತ್ನಿ ಟಿಕೆಟ್ ನಿರಾಕರಿಸಿದ್ದಾರೆ. ನನಗೆ ಟಿಕೆಟ್ ಬೇಡ, ಬದಲಾಗಿ ತನ್ನ ಪುತ್ರನಿಗೆ ಟಿಕೆಟ್ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಈ ನಡುವೆಯೇ ಜೆಡಿಎಸ್ ಶಾಸಕ ಗೌರಿಶಂಕರ್ ತನ್ನ ಸಹೋದರನಿಗಾಗಿ ಲಾಭಿ ಮಾಡುತ್ತಿದ್ದಾರೆ. ಈ ಕಾರಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ತುಮಕೂರಿನ ಶಿರಾ ಕ್ಷೇತ್ರದ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಮೂಲ ಬಿಜೆಪಿಗರಿಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಿರಾ ಐಬಿ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಇಳಿದ ಬಿಜೆಪಿ ಕಾರ್ಯಕರ್ತರು ಎಸ್ಆರ್ ಗೌಡ ಅಥವಾ ಬಿಕೆ ಮಂಜುನಾಥ್ಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದರು. ನಿನ್ನೆ ಬಿಜೆಪಿ ಸೇರಿದ ರಾಜೇಶ್ ಗೌಡಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಬಿಜೆಪಿ ಕಾರ್ಯಕರ್ತರು ಈ ವಿಷಯವಾಗಿ ಪ್ರತಿಭಟನೆಗಿಳಿದಿದ್ದಾರೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಇಂದು ಕೂಡ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಅತ್ಯಾಚಾರ ಖಂಡನೆಯನ್ನು ಖಂಡಿಸಿ ಪ್ರತಿಭಟಿಸಿವೆ. ಈ ಮಧ್ಯೆ ಲಾ ಅಂಡ್ ಆರ್ಡರ್ ಎಡಿ ಜಿ ಪ್ರಶಾಂತ್ ಕುಮಾರ್ ಸಂತ್ರಸ್ತೆ ಕುಟುಂಬವನ್ನು ಭೇಟಿ ಮಾಡಿದ್ರು. ಎಸ್ಪಿ ಮತ್ತು ಆರ್ಎಡಿ ಪಾರ್ಟಿಗಳು ಹತ್ರಾಸ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ಸಮಾಜವಾದಿ ಪಾರ್ಟಿ ಮತ್ತು ರಾಷ್ಟೀಯ ಲೋಕದಳ ಪಕ್ಷದ ಐವರನ್ನ ಹತ್ರಾಸ್ ಗ್ರಾಮ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಆರ್ಎಲ್ಡಿ ನಾಯಕ ಜಯಂತ್ ಚೌಧರಿ ಸಂತ್ರಸ್ತ ಕುಟುಂಬವನ್ನು ಭೇಟಿ ಮಾಡಿದ್ರು. ಈ ವೇಳೆ ಪೊಲೀಸ್ ಮತ್ತು ಎಸ್ಪಿ ಕಾರ್ಯಕರ್ತರ ನಡುವೆ ವಾಗ್ವಾದ, ಭಾರಿ ಗಲಾಟೆ ನಡೆಯಿತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. Come on, 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 come on
ಮದ್ರಾಸ್ ಘಟನೆ ಖಂಡಿಸಿ ಪ್ರತಿಭಟಿಸ್ತಾ ಇರೋ ಕಾಂಗ್ರೆಸ್ ಇದೀಗ ಕೇಂದ್ರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಸೇರಿದಂತೆ ಕೇಂದ್ರ ಜಾರಿಗೆ ತರಲು ಮುಂದಾಗಿರೋ ಕಾಯ್ದೆ ವಿರೋಧಿಸಿ ಟ್ರ್ಯಾಕ್ಟರ್ ಪ್ರತಿಭಟನೆ ಮಾಡುತ್ತಿದ್ದಾರೆ. ಪಂಜಾಬ್ನ ಮೋಗಾದಿಂದ ರಾಹುಲ್ ಗಾಂಧಿ ರ್ಯಾಲಿ ಮಾಡಿದ್ರು. ಪಂಜಾಬ್ ಸಿಎಂ ಅಮರೀಂದರ್ ಸಿಂಗ್ ಸೇರಿದಂತೆ ರಾಹುಲ್ ಗಾಂಧಿ ಟ್ರ್ಯಾಕ್ಟರ್ ಏರಿ ಪ್ರತಿಭಟಿಸಿದ್ರು. ಕಿಸಾನ್ ಬಚಾವೋ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ರಾಹುಲ್ ತಿದ್ದುಪಡಿ ಕಾಯ್ದೆಗಳಿಂದ ರೈತರಿಗೆ ಸಂತೋಷವಾಗಿದ್ರೆ ಅವರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು? ಪಂಜಾಬ್ನಲ್ಲಿ ಇಷ್ಟೊಂದು ರೈತರು ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ರು? ಪ್ರಧಾನಿ ಮೋದಿ ಇಂತಹ ಕಾಯ್ದೆ ಬಗ್ಗೆ ಸಂಸತ್ನಲ್ಲಿ ಬಹಿರಂಗ ಚರ್ಚೆ ಮಾಡದೆ ಜಾರಿಗೆ ತರಲು ಮುಂದಾಗಿರೋದು ಯಾಕೆ ಅಂತ ಕಿಡಿಕಾರಿದ್ರು. ಮೂರು ದಿನಗಳ ಕಾಲ ರಾಹುಲ್ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ದಾರೆ. क्या चलती थी? ठीक है, आपको कानून लागू करने दें तो लोकसभा राज्यसभा में बातचीत करते हैं. प्रधानमंत्री कहते हैं कि किसानों के लिए कानून बनाए जा रहे हैं, तो अगर किसानों के लिए कानून बनाए जा रहे हैं तो फिर आपने लोकसभा में राज्यसभा में खुल के बातचीत क्यों नहीं की? और अगर किसान इस कानून से खुश है तो पूरे देश में किसान आंदोलन क्यों कर रहा? पंजाब का हर किसान आंदोलन क्यों कर रहा? क्या ಮಾಸ್ಕ್ ಹಾಕದವರಿಗೆ ದಂಡ ಬೀಳ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಹಳೆಯ ನಿಯಮದಂತೆ ನಗರ ಪ್ರದೇಶದಲ್ಲಿ 200 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 100 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮಾಸ್ಕ್ ದಂಡದ ಹಣ ಹೆಚ್ಚಿಸಿ ಮಾಡಿರುವ ಆದೇಶ ಇನ್ನೂ ಜಿಲ್ಲೆಯ ಪೊಲೀಸರಿಗೆ ಬಂದಿಲ್ಲ. ಹೀಗಾಗಿ ಹಳೆ ದಂಡ ವಿಧಿಸಲಾಗ್ತಾ ಇದೆ. ನಿನ್ನೆ ಒಂದೇ ದಿನ 900 ಕೇಸ್ ಹಾಕಲಾಗಿದೆ. ಹಾಸನದಲ್ಲಿ ಮಾಸ್ಕ್ ಧರಿಸದವರಿಗೆ 1000 ರೂಪಾಯಿ ದಂಡ ವಿಧಿಸ್ತಾ ಇದ್ದಾರೆ ನಗರಸಭೆ ಸಿಬ್ಬಂದಿಗಳು. ಬೈಕ್, ಕಾರು ಮತ್ತು ಸರ್ಕಾರಿ ಬಸ್ಗಳಲ್ಲೂ ತಪಾಸಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಡಿಯೂರಪ್ಪ ಪುಣ್ಯಾತ್ಮ ಬಂದ ಮೇಲೆ ರಾಜ್ಯ ಸಾಲದ ಸುಳಿಗೆ ಸಿಲುಕಿದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಗ್ರಾಂಟ್ ತಗೋಬೇಕು ಅಂದ್ರೆ 10% ಕೊಡಬೇಕು. ನಾನು ಒಬ್ಬ ಮಂತ್ರಿಯನ್ನ ಕೇಳಿದೆ, ಆ ಮಂತ್ರಿ ಹೇಳ್ತಾ ಇದ್ದ ಸರ್ಕಾರದ ಮಟ್ಟದಲ್ಲಿ ಕಾಂಟ್ರಾಕ್ಟರ್ ಒಬ್ಬ 10% ಕಮಿಷನ್ ಕೊಟ್ಟು ಗ್ರಾಂಟ್ ತಂದಿದ್ದಂತೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಆರೋಪಕ್ಕೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಧೈರ್ಯ ಇದ್ರೆ 10% ಕಮಿಷನ್ ಕೊಡಬೇಕು ಅಂದ ಆ ಸಚಿವರ ಹೆಸರನ್ನ ಹೇಳಿ. ಇದೆಲ್ಲ ಸಿದ್ದರಾಮಯ್ಯನವರ ಡ್ರಾಮಾ, ಹಿಂದೆ ಆಡೋ ಆಟ ಅಂತ ಕಿಡಿಕಾರಿದ್ರು. ಬೆಂಗಳೂರಲ್ಲಿ ಜಿಂಕೆ ಕೊಂಬು ಆನೆದಂತ ನಾಡ ಬಂದೂಕು ಮಾರಾಟ ಮಾಡುತ್ತಿದ್ದವರನ್ನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರದ ಚಿನ್ನೇಗೌಡ ಬಂಧಿತ ಆರೋಪಿ. ಈತನ ಬಳಿ ಇದ್ದ 6 ಕೆಜಿ ಕೊಂಬು, ಒಂದು ಆನೆಯಾದಂತ ಸಿಂಗಲ್ ಬ್ಯಾರಲ್ ನಾಡ ಬಂದೂಕು ವಶಪಡಿಸಿಕೊಂಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಹಣ ಇಲ್ಲದ ಕಾರಣಕ್ಕೆ ಬೇಸತ್ತಿದ್ದ ಚಿನ್ನೇಗೌಡ ಹಣ ಸಂಪಾದನೆ ಮಾಡುವ ಹಿನ್ನೆಲೆಯಲ್ಲಿ ಜಿಂಕೆ ಕೊಂದು ಮಾರಾಟ ಮಾಡಲು ಮುಂದಾಗಿದ್ದ. ಈ ನಾಡ ಬಂದೂಕಿನಿಂದ 3 ಜಿಂಕೆಗಳನ್ನು ಕೊಂದಿದ್ದ. ಕೊಂಬು ಕಿತ್ತು ಜಿಂಕೆ ಮಾಂಸವನ್ನು ತಮಿಳುನಾಡು ಗಡಿ ಭಾಗದಲ್ಲಿ ದಾರಿಹೋಕರಿಗೆ ಮಾರ್ತಾ ಇದ್ದ. ಇಟ್ಟ ಮಡುವಿನಲ್ಲಿ ಮಾರಾಟ ಮಾಡಲು ಯತ್ನಿಸ್ತಾ ಇರುವಾಗ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ಹಸಿರು ಜಿಲ್ಲೆಯಾಗಿದ್ದ ಚಾಮರಾಜನಗರ ಜಿಲ್ಲೆ ಇದೀಗ ಕೊರೋನಾ ಕೂಪವಾಗ್ತಾ ಇದೆ. ರಾಜ್ಯದ ಸರಾಸರಿಗಿಂತಲೂ ಚಾಮರಾಜನಗರ ಜಿಲ್ಲೆಯಲ್ಲಿ ಮರಣ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸತತ 3 ತಿಂಗಳ ಕಾಲ ಹಸಿರು ವಲಯದಲ್ಲಿದ್ದ ಜಿಲ್ಲೆಯಲ್ಲೀಗ ದಿನೇ ದಿನೇ ಮರಣದ ಸಂಖ್ಯೆ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಮರಣ ಪ್ರಮಾಣ 1.46 ಆದರೆ ಚಾಮರಾಜನಗರದಲ್ಲಿ 1.8 ಇದೆ. ಜಿಲ್ಲೆಯಲ್ಲಿ ಪ್ರಸ್ತುತ ಸೋಂಕಿತರ ಸಂಖ್ಯೆ 4381ಕ್ಕೆ ಏರಿಕೆಯಾಗಿದೆ. ಇದುವರೆಗೆ ಕೋವಿಡ್ನಿಂದ ಮರಣ ಹೊಂದಿದವರ ಸಂಖ್ಯೆ 79ಕ್ಕೆ ಏರಿಕೆಯಾಗಿದೆ. ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಕೇವಲ 115 ಬೆಡ್ಗಳು ಮಾತ್ರ ಇದ್ದು ಎಲ್ಲವೂ ಭರ್ತಿಯಾಗಿವೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಆಸ್ಪತ್ರೆಯ ಮೇಲೆ ಒತ್ತಡ ಹೆಚ್ಚಾಗಿದೆ. ಮಂಗಳೂರಲ್ಲಿ ತಲ್ವಾರ್ ಕಾಳಗ ನಡೆದಿದೆ. ಕುಡಿದ ಮತ್ತಿನಲ್ಲಿ ಯುವಕರು ಮನೆಗೆ ನುಗ್ಗಿ ತಲ್ವಾರ್ ಹಿಡಿದು ಅಟ್ಟಹಾಸ ಮಾಡಿದ್ದಾರೆ. ಮಂಗಳೂರು ಹೊರವಲಯದ ಪಚ್ಚನಾಡಿ ಎಂಬಲ್ಲಿ ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿದೆ. ಕುಡಿದ ಯುವಕರು ತಲ್ವಾರ್ ಹಿಡಿದು ಫ್ರಾನ್ಸಿಸ್ ಎಂಬಾತನ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಸ್ಥಳೀಯ ನಿತಿನ್ ಅನ್ನೋ ಯುವಕ ಮತ್ತು ಆತನ ತಂಡದವರು ಈ ಕೃತ್ಯ ಮಾಡಿದ್ದಾರೆ. ಅಲ್ಲದೆ ಕುಡಿದ ಮತ್ತಿನಲ್ಲಿ ಕೆಲವೊಂದು ಮನೆಗಳಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ತಲ್ವಾರ್ ಹಿಡಿದು ಗಲಾಟೆ ಮಾಡಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಮಂಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ಸಿಟಿ ರವಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿದ್ದ ಸಿಟಿ ರವಿ ನಿನ್ನೆ ಸಿಎಂ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ರಾಜೀನಾಮೆ ನೀಡಿದ್ದಾರೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯಂದೇ ರಾಜೀನಾಮೆ ನೀಡಲು ಸಿಟಿ ರವಿ ನಿರ್ಧರಿಸಿದ್ರು. ಆದರೆ ಗಾಂಧಿ ಜಯಂತಿಯಂದು ಸಿಎಂ ಸಿಗದ ಕಾರಣ ನಿನ್ನೆ ರಾಜೀನಾಮೆ ಸಲ್ಲಿಸಿದ್ದಾರೆ. ನಾಳೆ ಸಿಟಿ ರವಿ ದೆಹಲಿಗೆ ಹೋಗಲಿದ್ದಾರೆ. ಅನುಭವಿಗಳು, ರಾಜಕೀಯ ಹಿನ್ನೆಲೆ ಇರೋರು,
ಅನಧಿಕೃತ ಸುದ್ದಿಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬಾರ್ದು. ನಮ್ಮ ಸಮಯ ನಮ್ಮ ಶ್ರಮ ಹಾನಿಯಾಗಬಾರ್ದು, ವ್ಯರ್ಥ ಆಗಬಾರ್ದು. ಮತ್ತು ಆ ಸುದ್ದಿಗಳಿಗೆ ಸತ್ವ ಇಲ್ಲದೆ ಇದ್ದರೆ ಆ ಸುದ್ದಿ ಭಾಳ ಕಾಲ ಬದುಕದೇ ಇಲ್ಲ, ಜನರ ಮನಸ್ಸಿಗೂ ನಾಟೋದಿಲ್ಲ, ಹೃದಯಕ್ಕೆ ನಾಟೋ ದೂರದ ಪ್ರಶ್ನೆ, ಮನಸ್ಸಿಗೂ ನಾಟೋದಿಲ್ಲ. ಹಾಗಾಗಿ ಭಾಳ ತಲೆ ಕೆಡಿಸ್ಕೊಳ್ಬಾರ್ದು. ಅವಕ್ಕೆ ಸತ್ವ ಇರೋ ಸುದ್ದಿಗಳಿಗೆ ಮಾತ್ರ ಅದು ಮನಸ್ಸಿಗೂ ನಾಟುತ್ತೆ, ಹೃದಯಕ್ಕೂ ನಾಟುತ್ತೆ, ಪರಿಣಾಮನೂ ಬೀರುತ್ತೆ. ಸತ್ವ ಇಲ್ಲದೆ ಇರೋ ಸುದ್ದಿಗಳು ಯಾವ ಪರಿಣಾಮನೂ ಬೀರಲ್ಲ. ಅವರ ಅನುಭವಿಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೋವಿಡ್ ಸಂಕಷ್ಟದಲ್ಲೂ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಗೆ ಬಾಕಿ ಬಿಲ್ ಕೊಡ್ತಾ ಇಲ್ಲ. ಇದರಿಂದ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯಲ್ಲಿರೋ 11 ಸಕ್ಕರೆ ಕಾರ್ಖಾನೆಗಳಿಂದ ಒಟ್ಟು 118.41 ಕೋಟಿ ಹಣ ಬಾಕಿ ಉಳಿಸಿಕೊಂಡಿವೆ. ಜಿಲ್ಲಾಧಿಕಾರಿ ಕ್ಯಾಪ್ಟನ್ ರಾಜೇಂದ್ರ ಕಾರ್ಖಾನೆ ಮಾಲೀಕರ ಸಭೆ ನಡೆಸಿ ನೆಪ ಮಾತ್ರಕ್ಕೆ ಅಕ್ಟೋಬರ್ 25ರೊಳಗೆ ಹೆಚ್ಚುವರಿ ಬಿಲ್ ಬಾಕಿ ಕೊಟ್ಟು ಬಳಿಕ ಕಾರ್ಖಾನೆ ಆರಂಭಿಸುವಂತೆ ಗಡುವನ್ನ ಕೊಟ್ಟಿದ್ದಾರೆ. ಬಾಕಿ ಬಿಲ್ ಕೊಡಿಸದೆ ಇಷ್ಟು ದಿನ ಜಿಲ್ಲಾಧಿಕಾರಿ ಏನ್ ಮಾಡಿದ್ರು, ನಮಗೆ ಜೀವನ ನಡೆಸೋಕ್ಕೂ ಕಷ್ಟವಾಗ್ತಾ ಇದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. 6 ತಿಂಗಳಿನಿಂದ ದರ್ಶನ ನಿಷೇಧವಿದ್ದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ನಾಳೆಯಿಂದ ಭಕ್ತಾದಿಗಳಿಗೆ ಮುಕ್ತ ದರ್ಶನ ಪುನರಾರಂಭವಾಗಲಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಬಾಗಿಲು ಮುಚ್ಚಲಾಗಿತ್ತು. ಕಳೆದ 3 ತಿಂಗಳಿನಿಂದ ಸ್ಥಳೀಯ ಭಕ್ತರಿಗೆ ಮಾತ್ರ ದೇವಾಲಯದಲ್ಲಿ ಅವಕಾಶ ನೀಡಲಾಗಿತ್ತು. ಗೋಕರ್ಣದಲ್ಲಿ ಈಗ ರಾಜ್ಯ ಹೊರ ರಾಜ್ಯದ ಭಕ್ತಾದಿಗಳಿಗೂ ಮುಕ್ತ ಅವಕಾಶ ಸಿಗಲಿದೆ ಅಂತ ಆಡಳಿತ ಮಂಡಳಿ ತಿಳಿಸಿದೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಪಿಳ್ಳೇನಹಳ್ಳಿ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಕಂಪ್ಲೀಟ್ ಲಾಕ್ಡೌನ್ ಮಾಡಿಕೊಂಡಿದ್ದಾರೆ. ಪಿಳ್ಳೇನಹಳ್ಳಿಯಲ್ಲಿ ಬರೋಬ್ಬರಿ 1000ಕ್ಕೂ ಹೆಚ್ಚು ಮನೆಗಳಿವೆ, 5000ಕ್ಕೂ ಹೆಚ್ಚು ಜನರಿದ್ದಾರೆ. ಅಕ್ಕಪಕ್ಕದ ಮನೆಗೆ ಹೋಗುವಂತಿಲ್ಲ, ಈ ಊರಿಗೆ ನೆಂಟರೇ ಬರೋ ಹಾಗಿಲ್ಲ. ಊರಲ್ಲಿರೋ ಅಂಗಡಿಗಳು ಬೆಳಗ್ಗೆ 7ರಿಂದ 10 ಗಂಟೆ ತನಕ ಮಾತ್ರ ಓಪನ್ ಮಾಡೋಕೆ ಅವಕಾಶ. ರೈತರು ಹೊಲ ಗದ್ದೆ ಹಾಲು ಹಾಕೋಕೆ ಹೋಗಬೇಕು ಅಂದರೆ ಮಾಸ್ಕ್ ಹಾಕೊಂಡೇ ಹೋಗಬೇಕು. ಸುಮ್ಮನೆ ಯಾರು ಗುಂಪಾಗಿ ಸೇರಿ ಹರಟೆ ಹೊಡೆಯೋ ಹಾಗಿಲ್ಲ. ಸರ್ಕಾರಗಳು ಕೊರೋನಾ ಕಟ್ ಹಾಕೋಕೆ ಟಫ್ ರೂಲ್ಸ್ ತಂದ್ರು, ಕ್ಯಾರೆ ಅನ್ನದ ಜನರ ಮಧ್ಯೆ ಈ ಊರಿನ ಮಂದಿ ನಿಜಕ್ಕೂ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಇನ್ನು ರಾಜ್ಯ ದೇಶ ವಿದೇಶ ಸೇರಿದಂತೆ ಕ್ಷಣ ಕ್ಷಣದ ಮಾಹಿತಿ ಸಿಗಬೇಕು, ಜೊತೆಗೆ ಬೈ ಎಲೆಕ್ಷನ್ ಸುದ್ದಿ, ಕೊರೋನಾದ ಸುದ್ದಿಗಳು news18kannada.com ಲಭ್ಯವಿದೆ. ಸಂಪೂರ್ಣ ಮಾಹಿತಿಗಾಗಿ kannada.news18.com ಲಾಗಿನ್ ಮಾಡಿ ಕೂತಲ್ಲೇ ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಳಿ. ಇನ್ನಷ್ಟು ಉಳಿದ ಸುದ್ದಿಗಳಿದೆ, ನೋಡೋಣ ಬ್ರೇಕ್ ಆದ್ಮೇಲೆ. ಮುಖ್ಯ ಸುದ್ದಿಯನ್ನ ನೋಡೋಣ. ಬೆಂಗಳೂರಲ್ಲಿ ಡ್ರಗ್ಸ್ ಆರೋಪಿಗಳ ಬೇಟೆ ಮುಂದುವರೆದಿದೆ. ಸಂಜಯ್ ನಗರ ಪೊಲೀಸರು ಇಬ್ಬರು ಉದ್ಯಮಿಗಳನ್ನು ಬಂಧಿಸಿದ್ದಾರೆ. ವರುಣ್ ವಿನೋದ್ರನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ರಸ್ತೆ ಬದಿ ಕಾರ್ನಲ್ಲಿ ಗಾಂಜಾ ಸೇರ್ತಾ ಇದ್ದಾಗ ವರುಣ್ ವಿನೋದ್ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಡಾಲರ್ಸ್ ಕಾಲೋನಿಯ ಸ್ಪೆಲ್ಲಿಂಗ್ ಅಪಾರ್ಟ್ಮೆಂಟ್ ಬಳಿ ಇಬ್ಬರು ಗಾಂಜಾ ಸೇರ್ತಾ ಇದ್ರು. ಈ ವೇಳೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಇಬ್ಬರನ್ನ ಬಂಧಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ. ಅತಿಯಾದ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಈಗ ಅಳಿದು ಉಳಿದ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದಾರೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ರೈತರು ನಿತ್ಯ ಮಂಗಗಳ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ. ಬೆಳೆದ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳಲು ಪರದಾಡ್ತಿದ್ದಾರೆ. ಮಂಗಗಳಿಗೆ ಪಟಾಕಿ ಸಿಡಿಸಿ ಓಡಿಸಿದ್ರು ಮತ್ತೆ ಮತ್ತೆ ಜಮೀನಿಗೆ ಲಗ್ಗೆ ಇಡ್ತಾ ಇವೆ. ಇದರಿಂದಾಗಿ ಮಂಗಗಳ ಉಪಟಳದಿಂದ ಅನ್ನದಾತರು ಬೇಸತ್ತು ಹೋಗಿದ್ದಾರೆ. ಕೊಡಗಿನಲ್ಲಿ ಒಳಚರಂಡಿ ನಿರ್ಮಾಣದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆಯಂತೆ. ಕುಶಾಲನಗರದಲ್ಲಿ 45 ಕೋಟಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. 30 ತಿಂಗಳಲ್ಲಿ ಯುಜಿಡಿ ಬಳಕೆಗೆ ದೊರೆಯುವಂತೆ ಮಾಡಬೇಕಾಗಿದ್ದ ಗುತ್ತಿಗೆದಾರ 40%ಷ್ಟು ಕಾಮಗಾರಿಯನ್ನು ಮಾಡಿ 35 ಕೋಟಿ ಹಣ ಪಡೆದು 2 ವರ್ಷಗಳಿಂದ ನಾಪತ್ತೆಯಾಗಿದ್ದಾನೆ. ಕಾಮಗಾರಿ ಹೀಗಾಗಿ 53 ಕೋಟಿ ರೂಪಾಯಿ ಒಳಚರಂಡಿಯಲ್ಲಿ ಕೊಚ್ಚಿ ಹೋಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಗೂಡ್ಸ್ ರೈಲಿಗೆ ಸಾಲು ಸಾಲು ಕುರಿಗಳು ಬಲಿಯಾಗಿವೆ. ಸಂಡೂರು ತಾಲೂಕಿನ ತಾರಾನಗರದ ಬಳಿಯ ನಾರಿಹಳ್ಳ ಜಲಾಶಯದ ಗುಡ್ಡದ ಬಳಿ ಗೂಡ್ಸ್ ರೈಲಿಗೆ 60ಕ್ಕೂ ಹೆಚ್ಚು ಕುರಿಗಳು ಬಲಿಯಾಗಿದೆ. ಬನ್ರಿ ಮೂಲದ ವ್ಯಕ್ತಿಗೆ ಸೇರಿದ ಕುರಿಗಳಾಗಿವೆ. ಮತ್ತೊಂದೆಡೆ ಕೂಡ್ಲಿಗಿ ತಾಲೂಕಿನ ಹುರುಳಿಹಾಳು ಗ್ರಾಮದಲ್ಲಿ ದನಗಳಿಗೆ ಸೊಳ್ಳೆಗಳ ಕಾಟ ತಪ್ಪಿಸಲು ಹಾಕಿದ್ದ ಬೆಂಕಿ ಆಕಸ್ಮಿಕವಾಗಿ ಕೊಟ್ಟಿಗೆಗೆ ತಗುಲಿ 3 ಹಸುಗಳು ಸಜೀವ ದಹನವಾಗಿದೆ. ಕೊಟ್ಟಿಗೆಯಲ್ಲಿದ್ದ 6-7 ಹಸುಗಳ ಪೈಕಿ 3-4 ಪಾರಾಗಿವೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠಕ್ಕೆ ಬರೋಬ್ಬರಿ 7 ತಿಂಗಳಲ್ಲಿ 70 ಕೋಟಿ ರೂಪಾಯಿ ಆದಾಯಕ್ಕೆ ಕೋತ ಬಿದ್ದಿದೆಯಂತೆ. ದೇಶದಲ್ಲಿ ಕೊರೋನಾ ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ಮಾರ್ಚ್ 21ರಿಂದ ಮಂತ್ರಾಲಯದ ಮಠವನ್ನು ಬಂದ್ ಮಾಡಲಾಗಿತ್ತು. ಈ ದಿನಗಳಲ್ಲಿ ಒಟ್ಟು 70 ಕೋಟಿ ರೂಪಾಯಿ ಆದಾಯಕ್ಕೆ ಕೋತವಾಗಿದೆ. ಮಠದಲ್ಲಿ ಒಟ್ಟು 250 ಸಿಬ್ಬಂದಿಗಳಿದ್ದಾರೆ. ಅವರಿಗೆ ಮಠದ ಬೊಕ್ಕಸದಿಂದಲೇ ವೇತನ ನೀಡಲಾಗ್ತಾ ಇದೆ. ಶುಕ್ರವಾರದಿಂದ ಭಕ್ತರ ದರ್ಶನಕ್ಕೆ ಅವಕಾಶ ನೀಡಲಾಗಿದ್ದು ನಿಧಾನವಾಗಿ ಮಠಕ್ಕೆ ಆದಾಯ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು
ಇನ್ನು ವಿಶೇಷವಾಗಿ ವೀಕ್ಷಕರೇ ನಿಮ್ಮ ಗಮನಕ್ಕೆ ನ್ಯೂಸ್ ಏಟಿನಲ್ಲಿ ಬರುವಂತಹ ಎಲ್ಲಾ ಅಪ್ಡೇಟ್ಸ್ ನೀವು ಕುಳಿತಲ್ಲೇಬೇಕು ಅಂತ ಹೇಳಿದ್ರೆ ಕನ್ನಡ ಡಾಟ್ ನ್ಯೂಸ್ ಏಟಿನ್ ಡಾಟ್ ಕಾಮ್ ಗೆ ಲಾಗಿನ್ ಆದ್ರೆ ಕೂತಲ್ಲೇ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಬೆಂಗಳೂರಿನ ಶ್ವಾನ ಪ್ರೇಮಿಗೂ ಕೊರೋನಾ ಎಫೆಕ್ಟ್ ತಟ್ಟಿದೆ. 70ಕ್ಕೂ ಹೆಚ್ಚು ಶ್ವಾನ ಸಾಕ್ತಾ ಇದ್ದ ಜೆನಿ ಲೋಫೇಜ್ ಎಂಬ ಟೆಕ್ಕಿ ಲಾಕ್ಡೌನ್ ಇಂದ ಕೆಲಸ ಕಳ್ಕೊಂಡಿದ್ದಾರೆ. ತಿಂಗಳಿಗೆ 3 ಲಕ್ಷ ಸಂಬಳ ಪಡಿತಾ ಇದ್ದ ಲೋಫೇಜ್ ಇದರಲ್ಲಿ 2.7 ಲಕ್ಷ ರೂಪಾಯಿನ ಶ್ವಾನಗಳನ್ನ ಸಾಕೋದಕ್ಕೆ ಬಳಸ್ತಾ ಇದ್ರು. ನಾಯಿಗಳಿಗಾಗಿಯೇ ಬಾಡಿಗೆ ಮನೆಯನ್ನ ಕೂಡ ಮಾಡಿದ್ರು. ಇದೀಗ ಕೆಲಸವಿಲ್ಲದೆ ಜೆನಿ ಲೋಫೇಜ್ಗೆ ಸಂಕಷ್ಟ ಎದುರಾಗಿದೆ. 70ಕ್ಕೂ ಹೆಚ್ಚು ನಾಯಿ ಸಾಕೋದು ಹೇಗೆ ಅನ್ನೋ ಚಿಂತೆ ಆಗಿದೆ. ಕೇವಲ ಇವರು ಮಾತ್ರ ಕಥೆಯಲ್ಲ, ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿದೆ. ಲಾಕ್ಡೌನ್ ಆದ ನಂತರ ಸಾಕಷ್ಟು ಜನರು ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ. ಎಷ್ಟೋ ಜನರಿಗೆ ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಈ ವ್ಯಕ್ತಿ ತಮಗೆ ಬರ್ತಾ ಇದ್ದಂತಹ 3 ಲಕ್ಷ ಸಂಬಳದಲ್ಲಿ ಸುಮಾರು 2,70,000 ನಾಯಿಗಳನ್ನ ಸಾಕೋದಕ್ಕೆ ಬಳಕೆ ಮಾಡ್ತಾ ಇದ್ರು. ಇದೀಗ ಕೆಲಸನೂ ಇಲ್ಲ, ಮತ್ತೊಂದ್ ಕಡೆ ಸುಮಾರು 70 ನಾಯಿಗಳನ್ನ ಇವ್ರು ಸಾಕ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಜೀವನ ನಿರ್ವಹಣೆ ಮಾಡೋದ್ರ ಜೊತೆಗೆ ಈ ನಾಯಿಗಳಿಗೆ ಯಾವ ರೀತಿಯಾಗಿ ಇವುಗಳನ್ನ ಸಾಕೋದು ಅನ್ನುವಂತಹ ಚಿಂತೆ ಇದೀಗ ಇವರನ್ನ ಕಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರವಾಸೋದ್ಯಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ರೂಸ್ ಹೌಸ್ ಬೋಟ್ ಆರಂಭಿಸಲಾಗಿದೆ. ಪ್ರವಾಸೋದ್ಯಮ ಉತ್ತೇಜಿಸಲು ಗೋಕರ್ಣದಲ್ಲಿ ವೈಟ್ ಪರ್ಲ್ ಹೆಸರಿನ ಕ್ರೂಸ್ ಹೌಸ್ ಬೋಟ್ ಅನಾವರಣಗೊಂಡಿದೆ. ಉದ್ಯಮಿ ಪ್ರಮೋದ್ ರಾವ್ ಮಾಲೀಕತ್ವದಲ್ಲಿ ಈ ಕ್ರೂಸ್ ಹೌಸ್ ಬೋಟ್ನ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಪರಿಚಯಿಸಿದ್ದಾರೆ. ಇಂದಿನಿಂದ ಇಲ್ಲಿ ಬರುವ ಪ್ರವಾಸಿಗರಿಗೆ ಮುಕ್ತ ಅವಕಾಶ ಇರಲಿದೆ. ಗೋವಾ ರಾಜ್ಯ ಹೊರತುಪಡಿಸಿ ಜಿಲ್ಲೆಯಲ್ಲಿ ಇದೇ ಮೊದಲು ಕ್ರೂಸ್ ಬೋಟ್ ಅನಾವರಣ ಮಾಡಿದ್ದಾರೆ. ಗೋವಾ ಮಾದರಿ ಪ್ರವಾಸೋದ್ಯಮ ಪರಿಚಯಕ್ಕೆ ನಾಂದಿ ಹಾಡಿದಂತಾಗಿದೆ. ಇನ್ನು ಇಷ್ಟು ದಿನ ಕೊರೋನಾದಿಂದಾಗಿ ಸಾಕಷ್ಟು ಪ್ರವಾಸಿಗರು ಯಾವುದೇ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗಕ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಸ್ವಲ್ಪವಾಗಿ ಪ್ರವಾಸೋದ್ಯಮ ಇಂಪ್ರೂವ್ ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಈಗ ಉದ್ಯಮಿ ಪ್ರಮೋದ್ ರಾವ್ ಮಾಲೀಕತ್ವದಲ್ಲಿ ಈ ಒಂದು ಕ್ರೂಸ್ ಹೌಸ್ ಬೋಟ್ನ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೊಸದಾಗಿ ಪರಿಚಯ ಮಾಡಿದ್ದಾರೆ. ಪ್ರವಾಸೋದ್ಯಮಕ್ಕೆ ಬರುವಂತಹ ಪ್ರವಾಸಿಗರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವಿಶೇಷವಾಗಿ ಒಂದು ಕ್ರೂಸ್ ಬೋಟ್ ಹೌಸ್ ಅನ್ನು ಅವರು ಒಂದು ಕೊಟ್ಟಿದ್ದಾರೆ. ಇಂದಿನಿಂದ ಇಲ್ಲಿ ಬರುವ ಪ್ರವಾಸಿಗರಿಗೆ ಮುಕ್ತ ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತೆ. ಹಾಗೆ ರಾಜ್ಯ ಹೊರತುಪಡಿಸಿ ಜಿಲ್ಲೆಯಲ್ಲಿ ಇದೇ ಮೊದಲು ಕ್ರೂಸ್ ಬೋಟ್ ಅನಾವರಣ ಮಾಡಿದ್ದಾರೆ. ಗೋವಾ ಮಾದರಿಯಲ್ಲಿ ಪ್ರವಾಸೋದ್ಯಮ ಪರಿಚಯಕ್ಕೆ ನಾಂದಿ ಹಾಡಿದಂತಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಬಾರಿ ಚಿನ್ನದ ಅಂಬಾರಿಯನ್ನ ಅಭಿಮನ್ಯು ಹೊರಲಿದ್ದಾನೆ. ಅರಮನೆ ಒಳಭಾಗದಲ್ಲಿ ಗಜಪಡೆ ತಾಲೀಮನ್ನ ನಡೆಸಲಾಯಿತು. ಕ್ಯಾಪ್ಟನ್ ಅಭಿಮನ್ಯು ಮುಂದಾಳತ್ವದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಆನೆಗಳ ತಾಲೀಮು ನಡೀತಾ ಇದೆ. ಇನ್ನು ಜಂಬೂ ಸವಾರಿ ವೇಳೆ ಕುಶಾಲ ತೋಪು ಸಿಡಿಸಲು ಬಳಸುವ ಫಿರಂಗಿಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಲಾಯಿತು. ಗಜಪಡೆ ತಾಲೀಮು ವೇಳೆ ಪ್ರವಾಸಿಗರು ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮತ್ತೊಂದು ಕಡೆ ಈ ಬಾರಿ ಸಂಪೂರ್ಣವಾಗಿ ಸರಳ ದಸರಾವನ್ನ ಆಯೋಜನೆ ಮಾಡೋದಕ್ಕೆ ಈಗ ಆಲ್ರೆಡಿ ಸರ್ಕಾರ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಮೈಸೂರಲ್ಲಿ ಕೊರೋನಾ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಮಧ್ಯೆಯೇ ದಸರಾ ಸಂಭ್ರಮ ಕಳೆ ಕಟ್ಟಿರುವಂಥದ್ದು. ಈಗಾಗಲೇ ಎಲ್ಲ ರೀತಿಯಾದಂತಹ ತಾಲೀಮನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಉಡುಪಿಯ ಮಣಿಪಾಲ ಸಮೀಪದ ಆರ್ವಿನಲ್ಲಿರೋ ಕಿರು ಜಲಪಾತ ನೋಡುಗರ ಕಣ್ಮನ ಸೆಳೀತಾ ಇದೆ. ವೀಕೆಂಡ್ನಲ್ಲಿ ಕುಟುಂಬ ಸಮೇತ ಇಲ್ಲಿಗೆ ಬಂದು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ದೂರದ ಊರಿನವರು ಜಲಪಾತದ ವೈಭವವನ್ನು ಕಣ್ತುಂಬಿಕೊಳ್ಳಲು ಬರ್ತಾ ಇದ್ದಾರೆ. ಇನ್ನು ಉಡುಪಿ ಭಾಗದಲ್ಲಂತೂ ಸಾಕಷ್ಟು ಮಳೆ ಆಗ್ತಾ ಇದೆ. ಅಲ್ಲಿನ ಚಿಕ್ಕ ಚಿಕ್ಕ ಒಂದು ಜಲಪಾತಗಳು ಕೂಡ ಒಂದು ರೀತಿಯಾಗಿ ಸೊಬಗನ್ನು ಕಾಣ್ತಾ ಇದೆ. ಉಡುಪಿಯ ಮಣಿಪಾಲ ಸಮೀಪದ ಆರ್ವಿಯಲ್ಲಿರೋ ಕಿರು ಜಲಪಾತ ಈಗ ನೋಡುಗರ ಗಮನವನ್ನು ಸೆಳೀತಾ ಇದೆ. ವೀಕೆಂಡ್ನಲ್ಲಿ ಕುಟುಂಬ ಸಮೇತ ಇಲ್ಲಿಗೆ ಬಂದಂತಹ ಜನರು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ದೂರದ ಊರಿನಲ್ಲಿದ್ದವರು ಕೂಡ ಈ ಜಲಪಾತಕ್ಕೆ ಬಂದು ಆ ಒಂದು ವೈಭವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಚಿರಂಜೀವಿ ಸರ್ಜಾ ಅಗಲಿಕೆ ನೋವಲೇ ಮೇಘನಾ ರಾಜ್ಗೆ ಸೀಮಿತ ಕಾರ್ಯ ನಡೆದಿದೆ. ಕುಟುಂಬಸ್ಥರು ಆಪ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಚಿರು ಅಗಲಿಕೆಯ ನೋವಲ್ಲಿರೋದ್ರಿಂದ ಚಿರು ಫೋಟೋ ಇಟ್ಟು ಸೀಮಿತ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.